ಇದಕ್ಕೆ ಹೇಳ್ತಾರೆ ಸಿನಿಮಾ ಅಂತ. ಈ ವಾರ ಎಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡಿದೆ ತಲೆ ಕೆಟ್ಟು ಕೆರೆ ಇಟ್ಕೊಂಡ್ಬಿಡ್ತದೋ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಬಟ್ ಲಾಫಿಂಗ್ ಬುದ್ಧ ಎಷ್ಟು ಲಾಫ್ ಮಾಡೋ ತರ ಮಾಡುತ್ತೆ ಅಂದ್ರೆ ನಕ್ಕು ನಕ್ಕು ಹೊಟ್ಟೆ ಎಲ್ಲ ತುಂಬಿ ತುಳುಕೋಬಿಡ್ಬೇಕು. ಈ ಸಿನಿಮಾ ಫುಲ್ ಲಾಫ್ ಎಂಟರ್ಟೈನ್ಮೆಂಟ್, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ನಗು ನಗು ನಗು. ಅದನ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಸಿನಿಮಾದಲ್ಲಿ ಸ್ಟೋರಿ ಸಣ್ಣದಾಗಿದೆ ಬಟ್ ಏಕ್ದಮ್ ಟಾಪ್ ನಾಚ್ ಆಗಿ ಶೂಟ್ ಮಾಡಿ ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡ್ಬಿಟ್ಟಿದ್ದಾರೆ. ವಾ, ಪ್ರಮೋದ್ ಶೆಟ್ಟಿ ಕಾಮಿಡಿ ರೋಲ್ ಇಂದ ಹೊರಗಡೆ ಬರ್ದೇನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಫೇಸ್ ಆಫ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್. ಇನ್ನು ರಿಯಲ್ ಆಗಿ ಹೀರೋ ಆಕ್ಟ್ ಮಾಡುವಂತ ದಿಗಂತ್ ಮಂಚಳ್ಳಿ ಅವ್ರನ್ನ ಅವರನ್ನೇ ಸೈಡ್ ರೋಲ್ ಅಲ್ಲಿ ಆಕ್ಟ್ ಮಾಡೋ ತರ ಮಾಡ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಮಾತ್ರ, ಇನ್ನು ಸಿನಿಮಾದ ಸ್ಟೋರಿ ಇರೋದು ಗೋವರ್ಧನ್ ತುಂಬಾ ಆನೆಸ್ಟ್ ಆಗಿರುವಂತ ಒಬ್ಬ ಕಾನ್ಸ್ಟೇಬಲ್. ಇವನ್ ಜೀವನದಲ್ಲಿ ಬರೀ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಇಷ್ಟೇ. ಕೇಸ್ ಗಳನ್ನ ಯಾವ ಸ್ಟೈಲ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ ಅಂದ್ರೆ ವಾ, ಈ ತರನು ಒಂದು ಟೆಕ್ನಿಕ್ ಇದೆ ಅಂತ ಪೊಲೀಸ್ ಅವ್ರಿಗೆ ಗೊತ್ತೇ ಇಲ್ಲ. ಈ ಸಿನಿಮಾನ ಒಂದ್ಸರಿ ಪೊಲೀಸರು ನೋಡ್ಬೇಕು. ಈ ತರ ಖುಷಿಯಾಗಿರುವಂತ ಲೈಫ್ ಸ್ಟೈಲ್ ಅಲ್ಲಿ ಸಡನ್ ಆಗಿ ಒಂದ್ ಕೇಸ್ ಬರುತ್ತೆ ಅವ್ರ ಪೊಲೀಸ್ ಸ್ಟೇಷನ್ ಗೆ. MLA ಹತ್ರ ಯಾವನೋ 50 ಲಕ್ಷನ ಮುಂಡೈಸ್ಬಿಟ್ಟು ಚೊಂಬು ಕೊಟ್ಬಿಟ್ಟು ಹೋಗಿರ್ತಾನೆ. ಚೊಂಬು ಇವಾಗ ಕದ್ದಿರೋ ಹಣನ ರಿಕವರ್ ಮಾಡ್ಬೇಕು. ಯಾವ್ಯಾವ ಸ್ಟೈಲ್ ನ ಯೂಸ್ ಮಾಡ್ತಾರೆ ಪ್ರಮೋದ್ ಶೆಟ್ಟಿ ಅಂತ ಸಿನಿಮಾದಲ್ಲಿ ಹೋಗಿ ನೋಡಿ. ಫುಲ್ ಲಾಫ್ ಎಂಟರ್ಟೈನ್ಮೆಂಟ್, ಪೈಸಾ ವಸೂಲ್, ಒಂದು ಚೂರು ಕೂಡ ಬೇಜಾರಾಗ್ದೇನೆ. ಕೊಟ್ಟಿರೋ ದುಡ್ಡಿಗೆ ಮೋಸ ಅಂತೂ ಇಲ್ಲಪ್ಪ. ಇನ್ನ ನನ್ನ ಪಕ್ಕದಲ್ಲಿ ಕೂತಿದ್ದಂತ ಒಬ್ಬ ಇಂಟೆಲಿಜೆಂಟ್ ಬಾಯ್ ಅಲ್ಲ ಸರ್, ಮ್ಯಾನ್, ಏನೋ ಒಂದತ್ತಗೆ ನಾವೆಲ್ಲ ನಕ್ಕಾದ್ಮೇಲೆ ಅವ್ರ ಎಕೋ ಸಿಸ್ಟಮ್ ನಕ್ಕಿ 2-3 ನಿಮಿಷ ಆದ್ಮೇಲೆ ಆಮೇಲೆ ಅವ್ರು ನಕ್ತಾವ್ರೆ. ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದ್ಕೊಂಡು ವೀಕೆಂಡ್ ಅಲ್ಲಿ ಒಂದೊಳ್ಳೆ ಸಿನಿಮಾ ನೋಡೋದಕ್ಕೆ ಇದು ಪರ್ಫೆಕ್ಟ್. ಎಪೆಗ್ ಹೋಗ್ಬಿಟ್ಟು ಮುಂಡಾಯ್ಸ್ಕೊಂಡ್ ಬಂದ್ಬಿಟ್ಟಿರ. ಆಮೇಲೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಇವ್ರು ಇಡೋ ಅಂತ ಒಂದೊಂದು ಹೆಜ್ಜೆನು ಯೋಚನೆ ಮಾಡಿ ಇಡ್ತಾರೆ. ಅಂದ್ಮೇಲೆ ಈ ಸಿನಿಮಾ ಸಕ್ಸಸ್ಫುಲ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಸಾಂಗ್ ಬರುತ್ತೆ, ಅಬ್ಬಾ ಕೇಳ್ತಿದ್ದಾಗೇನೆ ನಗುನೋ ನಗು ತುಂಬಿಕೊಂಡು ಚೆಲ್ಲೋಗ್ತಾ ಇರ್ತದೆ ಹೊಟ್ಟೆಗೆಲ್ಲ. ಇನ್ನು ಸಿನಿಮಾದಲ್ಲಿ ಹೀರೋಯಿನ್ ತೇಜು ಬೆಳವಾಡಿ ಅಂತ ಹೊಸ ಹೀರೋಯಿನ್ ಕ್ಯೂಟ್ ಕ್ಯೂಟ್ ಆಗಿ ಮುದ್ದಾಗಿದ್ದಾರೆ. ಈ ತರ ಬ್ಯುಸಿ ಲೈಫ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಯಾವ್ಯಾವ ರೀತಿ ಎಲ್ಲ ಇರ್ಬೇಕು, ಯಾವ ರೀತಿ ಫಿಟ್ ಆಗಿರ್ಬೇಕು, ಸಿಕ್ಸ್ ಪ್ಯಾಕ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೊಟ್ಟಿನ ಸ್ವಲ್ಪ ಒಳಗಡೆ ಹೋಗ್ಸೋದಕ್ಕೆ ಏನೇನೆಲ್ಲ ಕಸರತ್ ಮಾಡ್ಬೇಕು, ಅದ್ರಿಂದ ಅವ್ರಿಗೆಲ್ಲ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೀಟ್ ಆಗಿ ತೋರಿಸಿದ್ರೆ ಅವ್ರಿಗೂ ಕಷ್ಟ ಇದೆ ಅನ್ನೋದು ಅವಾಗ ಗೊತ್ತಾಗುತ್ತೆ ನಂಗೆ. ಒಂದ್ ಟೈಮ್ ಅಲ್ಲಿ ನಾನು 6-pack ಕೂರಿಸಿದೆ, 6-pack ಕೂರಿಸಿದೆ, ಈಗ ನಾನು ಕೂಡ ಇರ್ಲಿ ಬಿಡುತ್ತೆ. ಫೈನಲ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಫಿಲಮ್ ಎವರ್ ಎವರ್ ಆನ್ ದಿಸ್ ವೀಕ್. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಥಿಯೇಟರ್ ಇಂದ ಹೊರಗಡೆ ಬರ್ತೀರಾ, ನನ್ ಗ್ಯಾರಂಟಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬೈ ಬೈ, ಸೀ ಯು.